ಸ್ನೇಹಿತರೆ ನಮಸ್ಕಾರ. ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ದಿನ ನಾವು ಬೂದು ಕಾಡು ಕೋಳಿ ಅಥವಾ ಗ್ರೇ ಜಂಗಲ್ ಫೌಲ್ ಎನ್ನುವ ಪಕ್ಷಿ ಬಗ್ಗೆ ತಿಳ್ಕೊಳ್ಳೋಣ. ಅರೆರೆರೆ, ಏನು ಇವನು ಇವತ್ತು ಊರು ಕೋಳಿ ತುಂಬಿಟ್ಟು ತೋರಿಸಿ ಕಾಡು ಕೋಳಿ ಅಂತಿದ್ದಾನಲ್ಲ ಅಂತ ಭಾವಿಸ್ತಿದ್ದೀರಾ? ನಿಜ ಸ್ನೇಹಿತರೆ, ಇದು ಭಾರತದ ಅದರಲ್ಲೂ ಕರ್ನಾಟಕದಲ್ಲಿ ಕಂಡುಬರುವಂತಹ ಸಾಮಾನ್ಯ ಕಾಡು ಕೋಳಿ, ಬೂದು ಕಾಡು ಕೋಳಿ. ಚಿತ್ರದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಕಾಡು ಕೋಳಿಯ ಕತ್ತಿನ ಭಾಗದ ಬಣ್ಣದ ರಚನೆ ಅಥವಾ ಪುಕ್ಕದ ರಚನೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ನೋಡಲು ಊರು ಕೋಳಿಯಷ್ಟೇ ದೊಡ್ಡದಾದ, ಆದರೆ ಅದಕ್ಕಿಂತ ಹೊಳೆಯುವ ವರ್ಣಗಳುಳ್ಳ ಕೋಳಿ. ಹುಂಜದ ಬಾಲದ ಪುಕ್ಕಗಳಲ್ಲಿ ಎರಡು ಮೂರು ಕಡುನೀಲಿ ಬಣ್ಣದ ಪುಕ್ಕಗಳು ಕುಡುಗೋಲಿನ ಆಕಾರದಲ್ಲಿ ಕಮಾನಾಗಿ ಬಗ್ಗಿರುತ್ತವೆ. ಭಾರತದಲ್ಲಿ ನಾವು ಕಾಡು ಕೋಳಿಗಳಲ್ಲಿ ಎರಡು ಪ್ರಭೇದಗಳನ್ನು ಕಾಣಬಹುದು. ಒಂದು ಕೊಂಚ ಬೂದು ಬಣ್ಣದ್ದು, ಇನ್ನೊಂದು ಕೆಂಪು ಬಣ್ಣದ್ದು. ನಮ್ಮ ಕರ್ನಾಟಕದಲ್ಲಿ ಈ ಬೂದು ಬಣ್ಣದ್ದೇ ಹೆಚ್ಚು ಕಾಣಸಿಗುತ್ತದೆ. ಇವುಗಳು ಅತ್ಯಂತ ಸಂಕೋಚ ಸ್ವಭಾವದ ಕೋಳಿಗಳಾಗಿವೆ. ಮನುಷ್ಯ ಕಣ್ಣಿಗೇನಾದರೂ ಕಂಡ ಅಂತ ಹೇಳಿದ್ರೆ ಇವುಗಳು ತಕ್ಷಣ ಪೊದೆಗಳಲ್ಲಿ, ಮರಗಳಲ್ಲಿ ಅಂದರೆ ಹಾರಿ ಹೋಗ್ಬಿಟ್ಟು ಅದರ ಮೇಲೆ ಕೂತ್ಕೊಂಡ್ಬಿಟ್ಟು ಮರೆಯಾಗ್ತವೆ. ಪಕ್ಷಿತಜ್ಞರ ಪ್ರಕಾರ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಕೋಳಿಗಳಿಗೂ ಕೂಡ ಇದೇ ಕೋಳಿ ಮೂಲ ಅಂತ ಹೇಳ್ತಾರೆ. ಇವುಗಳ ಪುಕ್ಕಗಳ ರಚನೆಯಲ್ಲಿರ್ತಕ್ಕಂತಹ ವಿನ್ಯಾಸವನ್ನು ಗಮನಿಸಿದ್ರೆ, ಜೊತೆಗೆ ಇವುಗಳನ್ನು ವಿಡಿಯೋ ಮಾಡುವಾಗ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಭಾವವನ್ನು ಗಮನಿಸಿದೆ. ನಮ್ಮನ್ನು ನೋಡಿ ಅದು ನಮ್ಮನ್ನು ಒಂಥರ ಕಳ್ಳರ ರೀತಿ ಅನುಮಾನಿಸ್ತಾ ಇದೆ, ಆದರೆ ಅದರ ಪಕ್ಕದಲ್ಲೇ ಹಸುಗಳು ಎಮ್ಮೆಗಳು ಎಲ್ಲ ಮೇಯ್ತಾ ಇದ್ದವು, ಅದಕ್ಕೆ ಅದು ಹೆದರ್ತಾ ಇಲ್ಲ. ಸ್ನೇಹಿತರೆ, ಇದನ್ನು ದೂರದಿಂದ ನೋಡುವಾಗ ಕಪ್ಪು ಬಿಳಿ ಬಣ್ಣದಲ್ಲಿ ಕಾಣುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಇದರ ಬಲ ಮತ್ತು ಎಡಪಕ್ಕೆಗಳಲ್ಲಿ, ಎಡರೆಕ್ಕೆಗಳಲ್ಲಿ ಕೇಸರಿ ಬಣ್ಣ ಪ್ರಧಾನವಾಗಿ ಕಾಣುತ್ತದೆ. ಸ್ನೇಹಿತರೆ, ಹಳ್ಳಿಗಳಲ್ಲಿ ಇರುವಂತಹ ಕೋಳಿಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಇನ್ನೊಂದು ರೀತಿಯ ರಚನೆ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ಹಳ್ಳಿಗಳಿರತಕ್ಕಂತಹ ಕೋಳಿಗಳಲ್ಲಿ ಈ ರೀತಿಯ ಕಾಲುಗಳಲ್ಲಿ ಒಂದು ಮುಳ್ಳಿನ ಆಕೃತಿಯಲ್ಲಿ ಮೂಳೆ ಫಾರ್ಮೇಷನ್ ಆಗುತ್ತೆ. ಇದನ್ನು ಸಾಮಾನ್ಯವಾಗಿ ಹಳ್ಳಿ ಕೋಳಿಗಳನ್ನು ಕೋಳಿ ಪಡೆ ಮಾಡುವಾಗ ಅದಕ್ಕೆ ಚಾಕುವನ್ನು ಕಟ್ಟುವುದನ್ನು ನಾನು ನೋಡಿದ್ದೇನೆ. ಆದರೆ ಇಲ್ಲೂ ಕೂಡ ಕಾಡು ಕೋಳಿಗಳಿಗೂ ಕೂಡ ಆ ರೀತಿಯ ರಚನೆ ಕಂಡುಬರುತ್ತದೆ. ಇವುಗಳು ಸಾಮಾನ್ಯವಾಗಿ ಕೆಲವೊಮ್ಮೆ ಏಕಾಂಗಿಯಾಗಿಯೂ ಮೇವನ್ನು ಅರಸುತ್ತಾ ಕಾಡಿನಲ್ಲಿ ಅಲೆಯುತ್ತಿರ್ತವೆ. ಜೊತೆಗೆ ಒಂದು ಮೂರು ನಾಲ್ಕು ಹೇಟೆಗಳ ಜೊತೆಗೂ ಕೂಡ ಇವುಗಳು ಮೇವನ್ನು ಅಲಸುತ್ತಾ ಅಲೆಯೋದನ್ನು ಕೂಡ ನಾನು ನೋಡಿದ್ದೇನೆ. ಸಾಮಾನ್ಯವಾಗಿ ಹಳ್ಳಿ ಕೋಳಿಗಳಿಗೂ ಇವುಗಳಿಗೂ ತೂಕದಲ್ಲಿ ತುಂಬ ವ್ಯತ್ಯಾಸವಿರುತ್ತದೆ. ಇವುಗಳು ರೆಕ್ಕೆಯನ್ನು ಸಲೀಸಾಗಿ ಬೀಸ್ಕೊಂಡ್ಬಿಟ್ಟು ಮೇಲುಗಡೆ ಅಂದರೆ ಮರದ ಒಂದು ಸಾಮಾನ್ಯ ಮಟ್ಟದವರೆಗೂ ಕೂಡ ಹಾರಾಟ ಮಾಡಿ ಬೇಟೆಯಿಂದ ತಪ್ಪಿಸಿಕೊಳ್ಳಬಲ್ಲವು. ನಮ್ಮ ತೀರ್ಥಹಳ್ಳಿ, ಹೊಸನಗರ, ಸಾಗರ ಸುತ್ತಮುತ್ತದ ಹಳ್ಳಿಗಳಲ್ಲಿ ನೀವೇನಾದರೂ ಒಂದು ರಾತ್ರಿ ಕಳೆದರೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ರಾತ್ರಿ ಏನಾದರೂ ಕಳೆದರೆ ನಿಮಗೆ ಬೆಳಗಿನ ಜಾವದಲ್ಲಿ ಕೇಳುವಂತಹ ಹಕ್ಕಿಗಳ ಕೂಗಿನ ಜೊತೆಗೆ ಈ ಕಾಡು ಕೋಳಿಯ ಕೂಗು ಕೂಡ ಕೇಳಿಸುತ್ತದೆ. ನಮ್ಮ ಹಳ್ಳಿ ಕಡೆಗಳ ರೈತರು ಈ ದರಗನ್ನು ಒಟ್ಟು ಮಾಡೋದಕ್ಕೆ ಅಂತ ಹೋಗ್ತಾರೆ. ಆ ಸಮಯದಲ್ಲಿ ಇವುಗಳ ಮೊಟ್ಟೆಗಳು ಸಿಕ್ಕು ಇವುಗಳು ಹಾರಿ ಹೋಗಿದ್ದನ್ನು, ಮೊಟ್ಟೆಗಳನ್ನು ಮನೆಗೆ ತೆಗೆದುಕೊಂಡು ಬಂದಿದ್ದನ್ನು ನಾನು ಹಲವಾರು ಬಾರಿ ಕೇಳಿದ್ದೇನೆ. ನಮ್ಮೂರಿನ ಕಡೆಗಳಲ್ಲಿ ಹೆಚ್ಚು ಹೆಚ್ಚು ಕಾಣಸಿಗುತ್ತಿದ್ದಂತಹ ಈ ಕಾಡು ಕೋಳಿಗಳು ಈಗ ಕಣ್ಮರೆಯಾಗ್ತಾ ಇದ್ದಾವೆ. ಹೇಗೆ ಶಿಕಾರಿದಾರರು ಅದನ್ನು ಬೇಟೆಯಾಡಿ ತಿನ್ನುತ್ತಾರೋ ಹಾಗೆಯೇ ಅವುಗಳು ಇಟ್ಟಿರ್ತಕ್ಕಂಥ ಮೊಟ್ಟೆಗಳನ್ನು ನಾಶ ಮಾಡೋದರಿಂದ ಕೂಡ ಇವುಗಳ ಸಂತತಿ ಕ್ಷೀಣಿಸ್ತಾ ಇದೆ. ಇವುಗಳು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಮಾತ್ರ ಕಾಣಿಸ್ತವೆ ಅನ್ನೋದನ್ನು ಹೇಳಲಾರೆ. ಪಶ್ಚಿಮ ಘಟ್ಟದ ಕಾಡುಗಳ ಜೊತೆಗೆ ಹಿಮಾಲಯದ ತಪ್ಪಲಿನ ಕಾಡುಗಳಲ್ಲಿ, ಹಾಗೆ ಕುರುಚಲು ಕಾಡುಗಳಲ್ಲಿ, ಹಾಗೆ ನಿತ್ಯಹರಿದ್ವರ್ಣ ದಟ್ಟ ಕಾಡುಗಳಲ್ಲೂ ಕೂಡ ಇವುಗಳು ಕಾಣಸಿಗುತ್ತವೆ. ಕೆಲವೊಮ್ಮೆ ಪರಿಸರದೊಂದಿಗೆ ಹೊಂದಿಕೊಂಡು ಈ ಸಾಕು ಕೋಳಿಗಳ ಜೊತೆಗೆ ಈ ಹೇಟೆಗಳು ಮತ್ತು ಒಂದಿಷ್ಟು ಕುಂಜಗಳು ಮನೆಯ ಹತ್ತಿರ ಬಂದಿದ್ದನ್ನು ನಾನು ನೋಡಿದ್ದೇನೆ. ನಂತರ ಅವುಗಳನ್ನು ಅದರ ಮಾಲೀಕ ಅಂದರೆ ಸಾಕು ಕೋಳಿಗಳ ಮಾಲೀಕ ಹಿಡಿದು ಗೂಡಿನಲ್ಲಿಯೇ ಹಿಡಿದು ಅವುಗಳನ್ನು ತಿಂದು ಸಾಂಬಾರ್ ಮಾಡಿ ಸವಿ ಸವಿದಿದ್ದನ್ನು ಕೂಡ ಕೇಳಿದ್ದೇನೆ. ಸ್ನೇಹಿತರೆ,
ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಹೇಟೆಯ ವಿಡಿಯೋ ಮತ್ತು ಅದರ ಲಕ್ಷಣಗಳು ಮತ್ತು ಇನ್ನೂ ಹಲವಾರು ರೀತಿಯ ವಿಚಾರಗಳನ್ನು ಕುರಿತು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.